ಹುಟ್ಟುವ ದೇಶವಾದ ಭಾರತದಲ್ಲಿ 18 ವರ್ಷದವರೆಗೆ ಮತದಾನದ ಹಕ್ಕು, ಸರ್ಕಾರದಿಂದ ಕೊಡಲಾಗುವ ಸೌಲಭ್ಯಗಳನ್ನ ಪಡೆಯುವ ಹಕ್ಕು ಎಲ್ಲವೂ ಇದೆ. ಸೌಲಭ್ಯಗಳನ್ನ ನೀಡುವಲ್ಲಿ ಸರ್ಕಾರಗಳು ವಿಫಲವಾದರೂ ಜನತೆಗೆ ಮತದಾನದ ಹಕ್ಕನ್ನ ನೀಡಲು ಮಾತ್ರ ಅಧಿಕಾರದಲ್ಲಿ ಇದ್ದವರು ಇಲ್ಲದವರು ಎಲ್ಲರೂ ಮುತುವರ್ಜಿ ವಹಿಸುವುದು ಸಹಜವೇ. ಆದರೆ ಬುದ್ಧಿವಂತರ ಜಿಲ್ಲೆ ಎಂದು ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ 100 ಕುಟುಂಬಗಳು ತಮ್ಮ ಅಸ್ತಿತ್ವವೇ ಇಲ್ಲದಂತಹ ಸ್ಥಿತಿಯಲ್ಲಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಳಮುಕ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕೈಕಾರ ಎನ್ನುವ ಗ್ರಾಮದಲ್ಲಿರುವ ಜಾನಕಿ ಎನ್ನುವ ದಲಿತ ಮಹಿಳೆಯ ಮನೆ. ಕಳೆದ 40 ವರ್ಷಗಳ ಹಿಂದೆ ತನ್ನ ಮೂಲ ಮನೆಯನ್ನ ಬಿಟ್ಟು ಕೈಕಾರದಲ್ಲಿರುವ ಈ ಸರ್ಕಾರಿ ಸ್ಥಳದಲ್ಲಿ ಗುಡಿಸಲು ಕಟ್ಟಿಕೊಳಿತ ಜಾನಕಿಯವರಿಗೆ ಇದೀಗ ವಯಸ್ಸಿಗೆ ಬಂದ 2 ಗಂಡು ಮಕ್ಕಳಿದ್ದಾರೆ. ಆದರೆ 40 ವರ್ಷಗಳ ಹಿಂದೆ ಯಾವ ರೀತಿ ಗುಡಿಸಲಿತ್ತೋ ಅದೇ ರೀತಿಯ ಗುಡಿಸಲು ಇಂದಿಗೂ ಇದೆ. ಮನೆಯಿರುವ ಅಡಿಸ್ಥಳವನ್ನ ತನ್ನ ಹೆಸರಿಗೆ ಮಾಡುವಂತೆ ಸ್ಥಳೀಯ ಒಳಮುಗ್ರು ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ. ಆದರೆ ಅನಕ್ಷರಸ್ಥೆಯಾಗಿರುವ ಈಕೆ ಮಾಡಿದ ಮನವಿಗೆ ದಾಖಲೆಗಳೇ ಇಲ್ಲದ ಕಾರಣ ಪಂಚಾಯತ್ ಇವರ ಆರೋಪವನ್ನ ಇದೀಗ ತಳ್ಳಿಹಾಕ್ತಿದೆ. ಜಾನಕಿಯ 2 ಗಂಡು ಮಕ್ಕಳಲ್ಲಿ ಕಿರಿಯವ ಕೈಯ ಅಂಗವಿಕಲತೆಯಿಂದ ಬಳಲುತ್ತಿದ್ರೆ ಹಿರಿಯವ ದಿನಕ್ಕೆ ದುಡಿಯುವ 350 ರೂಪಾಯಿಗಳಲ್ಲಿ 3 ಸಂಸಾರ ನಡೆಯಬೇಕಿದೆ. ಜಾನಕಿ ಸೇರಿದಂತೆ 3 ಮತದಾನದ ಹಕ್ಕು ಈವರೆಗೂ ಸಿಕ್ಕಿಲ್ಲ. ಈ ನಡುವೆ ಒಳಮುಗ್ರು ಗ್ರಾಮ ಪಂಚಾಯತ್ ಈ ಮನೆಗೆ ನೀರಿನ ಪೈಪ್ಲೈನ್ ಅಳವಡಿಸಿಕೊಟ್ಟಿದ್ದಾದ್ರೂ ಇದೀಗ ನೀರಿನ ಬಿಲ್ ಪಾವತಿಸಿಲ್ಲ ಎನ್ನುವ ಕಾರಣಕ್ಕೆ ನೀರಿನ ಸಂಪರ್ಕವನ್ನ ಕಡಿತಗೊಳಿಸಿದೆ. ಇವರಿಗೆ ಯಾವುದೇ ಸೌಲಭ್ಯ ಇಲ್ಲ. ಜಾಗ ಇವರು ಕೂತು ತುಂಬ ವರ್ಷ ಆಯಿತು, 30 ವರ್ಷ ಆಯಿತು. ಜಾಗ ತೆರಕಾಸ ಆಗಿಲ್ಲ, RTC ಏನಿಲ್ಲ, ವೋಟರ್ ಆಗಿಲ್ಲ, ಯಾವುದೇ ಸವಲತ್ತು ಇವರಿಗೆ ಪಂಚಾಯತಿಯಿಂದ ಗೌರ್ಮೆಂಟಿಂದ ಇದುವರೆಗೆ ಸಿಕ್ಕಿಲ್ಲ. ಅವನೊಬ್ಬ ಕೈ ಇದು ಆಗಿ ಅಂಗವಿಕಲನ ಆಗಿದ್ದಾನೆ, ಅದಕ್ಕೆ ಏನು ಡಾಕ್ಯುಮೆಂಟ್ ಇಲ್ಲದೆ ಏನು ಮಾಡುವ ಹಾಗೆ ಇಲ್ಲ. ಪಿಕ್ಚರ್ ಅಂತವ್ರ ಹತ್ರ ಹಣ ಇಲ್ಲ, ದಿನಕ್ಕೊಂದು 300-350 ರೂಪಾಯಿ ಕೆಲಸ ಮಾಡ್ತಾನೆ ದೊಡ್ಡವ. ಅವನು ಮಾಡಿದರೆ ಅವನಿಗೆ ಒಂದು 250 ರೂಪಾಯಿ ಮನೆ ಖರ್ಚಿಗೆ ಮತ್ತು ಅವನ ಖರ್ಚಿಗೆ ಅಂತ 300 ರೂಪಾಯಿ ಬೇಕಾಗ್ತದೆ ಟೋಟಲ್ ಆಗಿ. ಪಂಚಾಯತ್ನಿಂದ ಅದು ನೀರು ಸಿಕ್ಕಿತ್ತು, ಅದನ್ನು ಬಿಲ್ ಕಟ್ಟಲಿಲ್ಲ ಅಂತ ಹೇಳಿ ಕಟ್ ಮಾಡಿ ಹೋಗಿದ್ದಾರೆ. ಈಗ ಯಾರಾದರೂ ಮನೆಯಲ್ಲಿ ಕೆಳಗೆ ಮನೆಯಿಲ್ಲ, ನಮ್ಮ ಮನೆಯಿಂದ ಬಾವಿಯಿಂದ ತರ್ತಾರೆ. ಈ ಕುಟುಂಬದ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ PDPO ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಜಾನಕಿಯವರ ಮನೆಗೆ ಹಕ್ಕುಪತ್ರ ಇಲ್ಲದ ಕಾರಣ ಸರ್ಕಾರದಿಂದ ಬರುವ ಯಾವುದೇ ಸೌಲಭ್ಯವನ್ನ ನೀಡಲಾಗುತ್ತಿಲ್ಲ. ಆದರೆ ಕಳೆದ 40 ವರ್ಷಗಳಿಂದ ಕೈಕಾರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಈ ಕುಟುಂಬಕ್ಕೆ ಹಕ್ಕುಪತ್ರ ವಿತರಿಸುವ ಪ್ರಯತ್ನವನ್ನ ಯಾಕೆ ಮಾಡಿಲ್ಲ ಎನ್ನುವುದಕ್ಕೆ ಇಬ್ಬರಲ್ಲೂ ಉತ್ತರವಿಲ್ಲ. ಜಾನಕಿ ಮನೆಯೊಂದಲ್ಲದೆ ಒಳಮುಗ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ 4-5 ಕುಟುಂಬಗಳು ಜಾನಕಿಯವರಂತೆ ಹಕ್ಕುಪತ್ರವಿಲ್ಲದೆ ಮತದಾನದ ಹಕ್ಕಿಲ್ಲದೆ ಸರ್ಕಾರಿ ಸೌಲಭ್ಯವಿಲ್ಲದೆ ಬದುಕು ಸಾಗಿಸುತ್ತಿದೆ. ಎಲ್ಲ ಕುಟುಂಬಗಳಿಗೂ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸುವ ಭರವಸೆಯನ್ನ ಇದೀಗ ಗ್ರಾಮ ಪಂಚಾಯತ್ ನೀಡುತ್ತಿದೆ. ಸರ್ಕಾರದಿಂದ ಯಾವುದೇ ಅನುದಾನ ಕೊಡಲಿಕ್ಕೆ ಬರುದಿಲ್ಲ. ದಾಖಲೆ ಇಲ್ಲದಿಗೆ 4 ಮನೆಗೆ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಿ ಇಂತ ಇದು ಮಾಡ್ಬೇಕು. 4 ತಿಂಗಳಲ್ಲಿ 4 ಮುಗಿತಾರೆ. ಆಮೇಲೆ ಸರ್ಕಾರದ ದಾಖಲೆ ಯಾರು ಮಾಡಬೇಕು? ಜನ ಇದ್ದಾರೆ ಅಂತ ಇಲ್ಲ, ಜನ ಲೆಕ್ಕವಿಲ್ಲ. ನೋಡಿ, ಮತ್ತೊಂದು ಸಮಸ್ಯೆ, ಸ್ವಲ್ಪ ವಿದ್ಯಾವಂತರು ಕೂಡ ನಾವು ಕರೆದಿದ್ದೇವೆ ಎಷ್ಟೋ ಸಲ, ಬನ್ನಿ ನಿಮಗೆ ಸರ್ಕಾರದಿಂದ ಸಿಗುವಂತ ಸವಲತ್ತು ದಾಖಲೆ ಪತ್ರ ಮಾಡಿಕೊಡುವ. ಅವರು ಬರದ ಕಾರಣ ಸ್ವಲ್ಪ ಅವರು ವಂಚಿತರಾಗಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಅದನ್ನು ಮಾಡ್ಬೇಕಂತ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತರಿರುವ ಜಿಲ್ಲೆ ಹಾಗೂ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಎಂದು ಗುರುತಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಕುಟುಂಬಗಳು ಇಂದಿಗೂ ಇರುವುದು ಜಿಲ್ಲೆಯ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಯಾವುದೋ ಸಮಾರಂಭವನ್ನು ಹೊರತುಪಡಿಸಿ ಬಹುತೇಕ AC ರೂಂಗಳಲ್ಲಿ ಇರುವ ಅಧಿಕಾರಿಗಳು ಕೊಂಚ ಬಿಸಿಲಿಗೆ ಬಂದಾಗ ಮಾತ್ರ ಇಂತಹ ವ್ಯವಸ್ಥೆಗಳನ್ನು ಗುರುತಿಸಬಹುದಾಗಿದೆ. ಪ್ರವೀಣ್ ಕುಮಾರ್, V4 ನ್ಯೂಸ್ 10.7 ಪುತ್ತೂರು. Thank you.